ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಡಿ ಐ ವೈ ಡ್ರಾಯರ್ ಆರ್ಗನೈಸರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಈ ಸೈಜಿಂದು ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಮತ್ತು ಹಳೆಯದು ಒಂದು ಕರ್ಟನ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಕರ್ಟನ್ನ ನಾನು ಈ ಬಾಕ್ಸ್ ಸೈಜ್ಗೆ ಮೆಷರ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿರೋ ನಾಲ್ಕು ಕಡೆನೂ ನಾನು ಗ್ಲೂಗನ್ ಸಹಾಯದಿಂದ ಒಳಗಡೆಗೆ ಹಾಗೆ ಅಂಟಿಸ್ಕೊಳ್ತೀನಿ. ನೋಡಿ, ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ಈಗ ಕೆಳಗಡೆನೂ ಸಹ ಅದೇ ರೀತಿ ಗ್ಲೂಗನ್ನಿಂದ ಅಂಟಿಸ್ಕೊಳ್ತೀನಿ. ಅಂಟಿಸಿದ್ಮೇಲೆ ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಈಗ ಆ ಬಾಕ್ಸಿಗೆ ಸರಿ ಹೋಗೋ ಥರ ಮೆಷರ್ ಮಾಡಿ ಡಿವೈಡರ್ಸ್ನ ಕೂಡ ಕಾರ್ಡ್ಬೋರ್ಡ್ನಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಡಿವೈಡರ್ಸ್ನ ಕೂಡ ಕರ್ಟನ್ ಕ್ಲಾತ್ನಿಂದ ರ್ಯಾಪ್ ಮಾಡಿ ಗ್ಲೂಗನ್ ಸಹಾಯದಿಂದ ಅಂಟಿಸಿ ಇಟ್ಕೊಳ್ತೀನಿ. ನೋಡಿ, ಈ ಡಿವೈಡರ್ಸ್ ರೆಡಿಯಾಗಿದೆ. ಈಗ ಈ ಡಿವೈಡರ್ಸ್ನ ಈ ಬಾಕ್ಸಿನೊಳಗಡೆ ಅರೇಂಜ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ ಗ್ಲೂಗನ್ ಸಹಾಯದಿಂದ. ಸ್ಟಿಕ್ ಮಾಡಿದ್ದಾಗಿದೆ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ ಇದು. ನಾನು ಇದನ್ನು ವೆಸ್ಟ್ಸ್ ಆ್ಯಂಡ್ ಬ್ರೀಫ್ಸ್, ಕರ್ಚೀಫ್ಸ್, ಬೆಲ್ಟ್ಸ್, ಕಫ್ಲಿಂಗ್ಸ್ ಆ್ಯಂಡ್ ವಾಚಸ್ ಇಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಕಿಚನ್ನಲ್ಲಿ ಸ್ಪೂನ್ಸ್ ಆ್ಯಂಡ್ ನೈಫ್ಸ್ ಇಡೋದಕ್ಕೆ ಯೂಸ್ ಮಾಡ್ಬೋದು, ಅಥವಾ ಆಫೀಸ್ ಸಪ್ಲೈಸ್ ಇಡೋದಕ್ಕೆ ಯೂಸ್ ಮಾಡ್ಬೋದು. ನಿಮ್ಗೇನು ಬೇಕು ಅದನ್ನು ಇಡ್ಬೋದು. ಇದೇ ರೀತಿ ನಾನು ಕಿಡ್ಸ್ ರೂಮ್ಗೆ ಒಂದು ಆರ್ಗನೈಸರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಗಿಫ್ಟ್ ರ್ಯಾಪ್ನಲ್ಲಿ ಮಾಡಿದ್ದೀನಿ. ಇದರಲ್ಲಿ ನಾನು ಕಿಡ್ಸ್ದು ವೆಸ್ಟ್ ಆ್ಯಂಡ್ ಬ್ರೀಫ್ಸ್ ಇಟ್ಟಿದ್ದೀನಿ. ಸೊ ಈಗ ನೋಡಿದ್ರಲ್ಲ, ಮನೇಲಿ ಸಿಗೋ ವಸ್ತುಗಳಿಂದ $1 ಕೂಡ ಖರ್ಚಾಗದೆ ನಾವು ಏನೇನೆಲ್ಲ ಮಾಡಬಹುದು ಅಂತ. ಹೊರಗಡೆ ನಾವು ತುಂಬ ಖರ್ಚು ಮಾಡಿ ಎಕ್ಸ್ಪೆನ್ಸಿವ್ ಆರ್ಗನೈಸರ್ ತಗೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ಝೀರೋ ಬಜೆಟ್ನಲ್ಲಿ ಬ್ಯೂಟಿಫುಲ್ ಆಗಿರೋ ಆರ್ಗನೈಸರ್ ಮಾಡಿದ್ರೆ ಮನಸ್ಸಿಗೂ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ಲ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು.